ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೋಟೆಲ್ ಶೈಲಿಯ ಮಸಾಲೆಯನ್ನು ರುಬ್ಬಿ ಮಾಡಿರುವಂತಹ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕುಕ್ಕರ್ಗೆ 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ತುಂಡು ಚಕ್ಕೆ, 3 ಲವಂಗ, 1 ನಕ್ಷತ್ರ ಹೂ, 3 ಏಲಕ್ಕಿ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಸೋಂಪಿನ ಕಾಳು, 1 ಸ್ಪೂನ್ ಜೀರಿಗೆ, 10 ಎಸಳು ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿ, 1 ಇಂಚು ಕಟ್ ಮಾಡಿದಂತಹ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ 2 ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತೇನೆ. ಇದಕ್ಕೀಗ 2 ಕಟ್ ಮಾಡಿದಂತಹ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಳ್ತೇನೆ. 4 ಕಾಯಿಮೆಣಸು ಹಾಕ್ಕೊಂಡಿದ್ದೇನೆ. ನೀವು ಖಾರ ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಕೊತ್ತಂಬರಿ ಬೀಜ ಹಾಕ್ಕೊಳ್ಳೋದಾದರೆ ಜೀರಿಗೆ ಹಾಕ್ಕೊಳ್ಳುವಾಗಲೇ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಈಗ ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಈಗ ಚೆನ್ನಾಗಿ ಹುರ್ಕೊಳ್ಬೇಕು. ಇದಿಷ್ಟು ಸಾಕೀಗ, ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಇದಿಷ್ಟು ಸಾಕೀಗ. ಈಗ ಅದೇ ಕುಕ್ಕರಿಗೆ ನಾನು 3-4 ಸ್ಪೂನ್ನಷ್ಟು ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದು ಬಿಸಿ ಆದಮೇಲೆ 1/2 ತುಂಡು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಸ್ಪೂನ್ ಸೋಂಪಿನ ಕಾಳು, 1 ನಕ್ಷತ್ರ ಮೊಗ್ಗು ಹಾಕಿ ಫ್ರೈ ಮಾಡಿಕೊಳ್ತೇನೆ. ಈಗ ಇದಕ್ಕೆ 1/2 ಕಪ್ನಷ್ಟು ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಬೇಕಾದಂತಹ ವೆಜಿಟೇಬಲ್ಸನ್ನು ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ತೇನೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತೇನೆ. ಇದಕ್ಕೀಗ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನಾನಿಲ್ಲಿ 1/2 ಕೆಜಿಯಷ್ಟು ಜೀರಗ ಸಾಂಬಾರ್ ರೈಸನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಒಂದು ಸಲ ತೊಳೆದಿಟ್ಕೊಂಡಿದ್ದೇನೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ಗಿಟ್ಟು ಬೇಯಿಸ್ಕೊಳ್ತೇನೆ. ಈಗ ಟೇಸ್ಟಿಯಾದಂತಹ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಇದರ ಜೊತೆಗೆ ನಾನು ಆನಿಯನ್ ರಾಯ್ತ ಮಾಡಿದ್ದೆ. ಮಸಾಲೆಯನ್ನು ರುಬ್ಬಿ ಮಾಡಿರುವಂತಹ ವೆಜಿಟೇಬಲ್ ಪಲಾವ್ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರಲಿಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.